ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ಫುಡ್ ರೆಸಿಪೀಸ್ ಇನ್ ಕನ್ನಡ. ಇವತ್ತು ನಾನು ನಿಮಗೆ ಯಾವ ರೀತಿ ಖಾರ ಪೊಂಗಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಖಾರ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ಪೊಂಗಲ್ ಮಾಡೋದ ನೋಡೋಣ. ಇವಾಗ ಪೊಂಗಲ್ ಮಾಡಲಿಕ್ಕೋಸ್ಕರ ನಾನು ಕುಕ್ಕರ್ ಇಟ್ಕೊಂಡಿದ್ದೆ. ಈ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ಬೇಳೆ ಕೂಡ ತೊಗೋಬೇಕಾಗುತ್ತೆ. ನಾನು ಅರ್ಧ ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಎರಡು ಸೇರಿಸಿ ಒಂದು ಗ್ಲಾಸ್ ಆಗಿದೆ. ಇವಾಗ ಇದೆರಡೂ ಕೂಡ ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಬರೋಣ. ನೋಡಿ, ಇವಾಗ ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ ನಾನು ಈ ರೀತಿ ತೊಳ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾವು 3 ಗ್ಲಾಸಷ್ಟು ನೀರು ಹಾಕೋಣ. ಫ್ರೆಂಡ್ಸ್, ಒಬ್ಬೊಬ್ಬರು ಅನ್ಕೋತಾರೆ ಪೊಂಗಲ್ ತಿನ್ನೋದ್ರಿಂದ ತುಂಬ ಕೋಲ್ಡ್ ಆಗಿಬಿಡುತ್ತೆ ಅಂತ. ಆ ರೀತಿ ಏನೂ ಆಗಲ್ಲ, ಯಾಕಂದರೆ ಇದರೊಳಗಡೆ ನಾವು ಕಾಳ್ಮೆಣ್ಸು ಕೂಡ ಹಾಕಿರ್ತೀವಿ. ಸೊ ನಮಗೆ ಈಟು ಕೂಡ ಆಗಲ್ಲ ಜಾಸ್ತಿ, ಬಾಡಿ ಕೋಲ್ಡು ಕೂಡ ಆಗಲ್ಲ, ಈಕ್ವಲ್ ಆಗಿರುತ್ತೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿ ಆದಮೇಲೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ ಸಾಫ್ಟಾಗಿ ಬೇಯುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಆದಮೇಲೆ ನಾವು ಇದನ್ನು ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಿಕ್ಸ್ ಮಾಡಿ ಆಗಿದೆ. ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾವು 4 ವಿಸಿಲ್ ತೆಗ್ಸೋಣ. 4 ವಿಸಿಲ್ ತೆಗ್ಸೋದ್ರಿಂದ ತುಂಬ ಸಾಫ್ಟಾಗಿ ಎಲ್ಲ ಅಕ್ಕಿ ಬೇಳೆ ಬೇಯುತ್ತೆ. ಇವಾಗ ಕಂಪ್ಲೀಟಾಗಿ ಕುಕ್ಕರ್ ಕೂಲ್ ಆಗಿದೆ, ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಕ್ಕಿ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈ ರೀತಿ ನೋಡಿ ಕರೆಕ್ಟಾಗಿ ಆಗಿದೆ. ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಒಂದೆರಡು ಬಾರಿ ಮಿಕ್ಸ್ ಮಾಡೋದ್ರಿಂದ ಇದೆಲ್ಲ ಸಾಫ್ಟ್ ಆಗುತ್ತೆ, ಮೇಲೆ ನೀರಿರೋದೆಲ್ಲ ಹೋಗುತ್ತೆ. ಇವಾಗ ಬಾಣಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ, 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 2 ಎಲೆ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. 2 ಎಲೆ ಸಾಕು, ಜಾಸ್ತಿ ಹಾಕ್ಬಿಡಿ. ಆಮೇಲೆ ಒಗ್ಗರಣೆಲೆಲ್ಲ ಕರ್ಬೇವಿನ ಸೊಪ್ಪು ಸ್ಮೆಲ್ಲೇ ಬರ್ತಾ ಇರುತ್ತೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ನೋಡಿ ಕಾಳುಮೆಣ್ಸು ಹಾಕ್ತಾಯಿದ್ದೀನಿ. ಕಾಳುಮೆಣಸು ಎಲ್ಲ ಹಾಕಬೇಕಾದ್ರೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಹಾಕಿ, ಜಾಸ್ತಿ ಇಟ್ಕೋಬೇಡಿ, ಜಾಸ್ತಿ ಇಟ್ಟರೆ ಎಲ್ಲ ಬೇಗ ಸೀದೋಗ್ಬಿಡುತ್ತೆ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಆದಮೇಲೆ 6 ಹಸಿರು ಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿ ಆದಮೇಲೆ 3 ಸ್ಪೂನ್ ಆಗೋಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಎಲ್ಲ ಬೇಗ ಕಲರ್ ಚೇಂಜ್ ಆಗುತ್ತೆ. ಎಣ್ಣೆ ಒಳಗಡೆ ಖಾರ ಎಲ್ಲ ಹಿಡಿಬೇಕು ಅಂತ ಹೇಳಿದ್ರೆ, ಚೆನ್ನಾಗಿ ನಮಗೆ ಪೊಂಗಲ್ ಫ್ಲೇವರ್ ಬರಬೇಕಂತ ಹೇಳಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ನಾವು 1-3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಬಾಡಬೇಕು ಅಂತ ಹೇಳ್ತೀವಲ್ಲ, ಮೆಣಸಿನ್ಕಾಯಿ ಚೆನ್ನಾಗಿ ಬಾಡಬೇಕು ಅಂತ, ಆ ರೀತಿ ಇದು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮೀಡಿಯಮ್ ಆಗಿ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ತುಂಬಾ ಪೊಂಗಲು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಬಾಡಿದೆ. ನಾವು ಮೊದಲೇ ರೆಡಿ ಮಾಡ್ಕೊಂಡಿದ್ದಂಥ ಪೊಂಗಲ್ ರೈಸ್ನ ಇದರೊಳಗಡೆ ಹಾಕೋಣ. ನೋಡಿ ಎಲ್ಲ ಯಾವ ರೀತಿ ಕರೆಕ್ಟಾಗಿ ಆಗಿದೆ. ಇಷ್ಟು 3 ಗ್ಲಾಸ್ ನೀರು ಹಾಕಿ ಸಾಕಾಗುತ್ತೆ. ನೋಡಿ, ಇವಾಗ ಪೊಂಗಲ್ ಎಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಕರೆಕ್ಟಾಗಿ ಆಗಿದೆ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪೊಂಗಲ್ ಮಾಡೋದು ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ. ಬಾಯ್, ಟೇಕ್ ಕೇರ್.